वेलकम बैक टू माय चैनल नानिवत्तु मातड़तिरो टापिक एनंद्रे स्वल्प इवत्तिन ईगेन नडीता इदे अदरदु एक्सटेंडेड अंद्रे कोविड थर्ड वेव बग्गे हौदु नम्मेल्लरिगू ईगागले कोविड थर्ड वेव हेगिरुत्ते ई सेकेंड वेव इष्टोंदु डिसास्टर क्रियेट माडिरुवाग थर्ड वेव अल्ली एनागबहुदु अन्नो हेदरिके एल्लरल्लू इदे नानु केलवोंदिष्टु न्यूस चानल केलवर इंटरव्यूस नोड्ता इरुवाग ಎಷ್ಟೊಂದು ಜನ ಈ ವೇವಲ್ಲಿ ತಮ್ಮ ಮನೆಯವ್ರನ್ನ ಅಥವಾ ಪರಿಚಯದವ್ರನ್ನ ಕಳ್ಕೊಂಡಾಗ ಅವ್ರು ಹೇಳ್ತಾ ಇರ್ತಾರೆ ಈ ವೇವ್ದಂತೂ ಆಗೋಗ್ಬಿಡ್ತು ನಾವು ಎಷ್ಟೊಂದು ಜನ ಚಿಕ್ಕ ವಯಸ್ಸು ಅಂದರೆ 30-40 ಇಯರ್ಸ್ ಅವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಬಟ್ ನೆಕ್ಸ್ಟ್ ಬರೋದು ಮಕ್ಕಳಿಗೆ ಡೇಂಜರಸ್ ಅಂತ ಹೇಳ್ತಾರೆ ಅದನ್ನು ತಡೆಯೋಕ್ಕಾದರೂ ಏನಾದರೂ ನೀವು ಮೆಷರ್ಸ್ ತೊಗೊಳ್ಳಿ ಮಕ್ಕಳು ಈ ಥರ ಸಫರ್ ಆಗೋದನ್ನ ಯಾರೂ ನೋಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರುವಾಗ ಹೌದಲ್ಲ ಅದೆಷ್ಟು ಕಷ್ಟ ಮಕ್ಕಳು ಯಾರದೇ ಮಕ್ಕಳಾಗಿರ್ಬೋದು ಮಕ್ಕಳಿಗೆ ಜ್ವರ ಬಂತು ಅಥವಾ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ ಆಯಿತು ಅಂದರೆ ಅದನ್ನು ಅವರಿಗೆ ಅನುಭವಿಸೋರ್ಗೂ ಕಷ್ಟ ಮಕ್ಕಳನ್ನ ನೋಡ್ಕೊಳ್ಳೋರ್ಗೂ ತುಂಬಾ ಕಷ್ಟ ಸೊ ನಾನಿವಾಗ ಥರ್ಡ್ ವೇವ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಈಗ ಏನು ಸಮೀಕ್ಷೆಗಳು ಹೇಳೋ ಪ್ರಕಾರ ಸೊ ನೆಕ್ಸ್ಟ್ ಕಮಿಂಗ್ ವೇವ್ 18 ಇಯರ್ಸ್ಗಿಂತ ಕಮ್ಮಿ ಇರೋರಿಗೆ ತುಂಬ ಇನ್ಫೆಕ್ಟಿವ್ ಆಗಿರುತ್ತೆ ಯಾಕೆ ಅಂದರೆ ಒಂದು ರೀಸನ್ನು ವ್ಯಾಕ್ಸಿನು ಯಾಕಂದರೆ 18 ಇಯರ್ಸು ಮೇಲ್ಪಟ್ಟವರಿಗೆ ಆಲ್ಮೋಸ್ಟ್ ಅವರು ವ್ಯಾಕ್ಸಿನೇಟೆಡ್ ಆದರೂ ಅಂದರೆ 18 ಇಯರ್ಸ್ಗಿಂತ ಚಿಕ್ಕವರಿಗೆ ವ್ಯಾಕ್ಸಿನ್ ಇಲ್ಲದೆ ಇರೋ ಕಾರಣ ಅವರಲ್ಲಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆಮೇಲೆ ಸೊ ಫಸ್ಟ್ ವೇವ್ ನಾವು ಕಂಪೇರ್ ಮಾಡೋದಾದರೆ ಫಸ್ಟ್ ವೇವಲ್ಲಿ ಹೇಗಿತ್ತು ಇದ್ರ ಇನ್ಫೆಕ್ಷನ್ ಲೆವೆಲ್ ಅಥವಾ ಸ್ಪ್ರೆಡಿಂಗ್ ಇರ್ಬೋದು ಅದು ಸೆಕೆಂಡ್ ವೇವ್ ತುಂಬಾ ಡಿಫ್ರೆಂಟ್ ಆಗಿತ್ತು ಥರ್ಡ್ ವೇವ್ ಇನ್ನ ಡಿಫ್ರೆಂಟ್ ಆಗಿರ್ಬೋದು ಬಟ್ ಸ್ಟಿಲ್ ನಾವು ನಮ್ಮ ಕಡೆಯಿಂದ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದಷ್ಟನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ಗೌರ್ಮೆಂಟು ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಹಾಸ್ಪಿಟಲೈಸ್ ಇರ್ಬೋದು ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ಅದರಲ್ಲಿ ಏನೇನು ಇನ್ಕ್ರೀಸ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅದನ್ನು ಹಾಸ್ಪಿಟಲ್ ಮಾಡುತ್ತೆ ಬಟ್ ನಮ್ಮ ಕಡೆಯಿಂದ ನಾವು ಪ್ರಿಪೇರ್ ಆಗಿರಬೇಕು ಯಾಕಂದರೆ ವೈರಸ್ಸಲ್ಲೂ ಕೂಡ ಒಂದು ಅಡ್ಯಾಪ್ಟಿವ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಂದರೆ ವೈರಸ್ ಯಾವತ್ತೂ ಒಂದೇ ಥರ ಇರಲ್ಲ ಅದ್ರ ಸ್ಟ್ರಕ್ಚರ್ಸ್ ಬೇಗ ಬೇಗ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಾವು 18 ಇಯರ್ಸ್ಗಿಂತ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಇದ್ದು ಅವರೆಲ್ಲ ವ್ಯಾಕ್ಸಿನೇಟೆಡ್ ಆಗಿರುವಾಗ ಅಲ್ಲಿ ವೈರಸ್ ಸರ್ವೈವ್ ಆಗೋ ಚಾನ್ಸಸ್ ಕಮ್ಮಿ ಇರೋದ್ರಿಂದ ಅದು ಎಲ್ಲಿ ಅದು ಸರ್ವೈವ್ ಆಗ್ಬೋದು ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅದರಲ್ಲಿ ಅಡ್ಯಾಪ್ಟಿವ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ ವೈರಸ್ಸಿಗೆ ಕೂಡ ಪ್ರೆಷರ್ ಇರುತ್ತೆ ಅದು ಎಲ್ಲಾದರೂ ಒಂದು ಕಡೆ ಸರ್ವೈವ್ ಆಗಲೇಬೇಕು ಅನ್ನೋ ಥರ ಸೊ ಈ ಅಡ್ಯಾಪ್ಟಿವ್ ಪ್ರೆಷರು ಮೇನ್ ಆಗಿ ವ್ಯಾಕ್ಸಿನ್ ಮತ್ತು ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ವ್ಯಾಕ್ಸಿನ್ ಅಂತೂ ಮಕ್ಕಳಿಗೆ ಕಂಡಿಡ್ದಿಲ್ಲ ಯಾರು ಏನು ಮಾಡೋಕ್ಕಾಗೋದಿಲ್ಲ ಸೊ ಇಮ್ಯುನಿಟಿನಾದರೂ ನಾವು ಮಕ್ಕಳಿಗೆ ಜಾಸ್ತಿ ಮಾಡ್ತಾ ಹೋಗಬೇಕು ಈ ಕೋವಿಡ್ ವ್ಯಾಕ್ಸಿನ್ 18 ಇಯರ್ಸ್ ಕಮ್ಮಿಗೆ ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದಿನ್ನೂ ಪ್ರೀ ಕ್ಲಿನಿಕಲ್ ಸ್ಟಡೀಸಲ್ಲಿದೆ ಇನ್ನು ಕ್ಲಿನಿಕಲ್ ಸ್ಟಡೀಸ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಸಿನ್ ಬಗ್ಗೆ ನಾನು ಹೇಳೋದಾದರೆ ಈ ಕೋವಿಡ್ ಕಾಸ್ ಮಾಡೋ ವ್ಯಾಕ್ಸಿನ್ ಏನಿದೆ ಸಾರ್ಸ್ COV-2 ಅಂದರೆ COVID-19 ಇದು ಈ ಸಾರ್ಸ್ COV-2 ವೈರಸ್ಸು ಈ ಮೀಸಲ್ಸ್ ಮತ್ತು ಇನ್ಫ್ಲೂಯೆನ್ಸಾ ಅಂತ ನಾವೇನು ಹೇಳ್ತೀವಿ ಆ ವೈರಸ್ಸಿಗೆ ತುಂಬ ನಿಯರ್ ಆಗಿರೋ ಥರ ಇದೆ ಸೊ ಮಕ್ಕಳಿಗೆಲ್ಲ ನೀವೆಲ್ಲರಿಗೂ ಕೊಡಿಸಿರ್ಬೋದು ಫಸ್ಟ್ ಇಯರಲ್ಲಿ ಒಂದು ಡೋಸ್ ಇರುತ್ತೆ ಮತ್ತು ಅಪ್ ಟು 2-5 ಇಯರ್ಸಲ್ಲಿ ಮತ್ತೊಂದು ಡೋಸ್ ಇರುತ್ತೆ MMR ಅಂತ ನಾವು ವ್ಯಾಕ್ಸಿನ್ ಕೊಡಿಸ್ತೀವಿ MMR ಅಂದ್ಬಿಟ್ರೆ ಅಂದರೆ ಅದು ಮೀಸಲ್ಸ್ ಮಂಪ್ಸ್ ಮತ್ತು ರುಬೆಲ್ಲಾ ಅಂತ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಸಲ್ಸ್ ಮತ್ತು ಇನ್ಫ್ಲೂಯೆನ್ಸಾ ಕಾಸಿಂಗ್ MMR ವ್ಯಾಕ್ಸಿನ್ಸು ಎಲ್ಲರೂ ಮಕ್ಕಳಿಗೆ ಕೊಡಿಸಿದ್ದೀರಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಇಯರಲ್ಲಿ ಒಂದು ಡೋಸ್ ಇರುತ್ತೆ ಮತ್ತು ಅಪ್ ಟು 5 ಇಯರ್ಸಲ್ಲಿ ಮತ್ತೊಂದು ಡೋಸ್ ಇರುತ್ತೆ ಯಾರ್ಯಾರು ಕೊಡಿಸಿಲ್ಲ ಅವ್ರು ಆದಷ್ಟು ಅದನ್ನು ಬೇಗ ಮಕ್ಕಳಿಗೆ ಕೊಡಿಸಿದ್ರೆ ಒಳ್ಳೆಯದು ಸೊ ಈ ಸಾರ್ಸ್ ವೈರಸ್ಸು ಮೀಸಲ್ಸ್ ಮತ್ತು ಇನ್ಫ್ಲೂಯೆನ್ಸಾಗೆ ಸ್ವಲ್ಪ ಕ್ಲೋಸ್ ರಿಲೇಷನ್ ಇರೋದ್ರಿಂದ ನಾವು MMR ವ್ಯಾಕ್ಸಿನ್ ಕೊಡಿಸಿದಾಗ ಮಕ್ಕಳಿಗೆ ಮೀಸಲ್ಸ್ ಮತ್ತು ಇನ್ಫ್ಲೂಯೆನ್ಸಾಗೆ ಆ್ಯಂಟಿಬಾಡೀಸ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಈ COVID-19 ವೈರಸ್ನ ತಡೆಯೋ ಶಕ್ತಿನೂ ಸ್ವಲ್ಪ ಮಟ್ಟಿಗೆ ಈ ವ್ಯಾಕ್ಸಿನಿಂದ ಬಂದಿರುತ್ತೆ ಮತ್ತು ಇನ್ನೊಂದು ವ್ಯಾಕ್ಸಿನ್ ಯಾವುದಂದ್ರೆ ವ್ಯಾರಿಸೆಲ್ಲ ಅಂದರೆ ಅದು ಚಿಕನ್ ಪಾಕ್ಸ್ ಚಿಕನ್ ಪಾಕ್ಸಿಗೆ ಗೋಸ್ಕರ ಕೊಡೋ ವ್ಯಾಕ್ಸಿನ್ನು ಅದು ಕೂಡ ಈ COVID-19 ವೈರಸ್ಸಿಗೆ ಹತ್ತಿರ ಇರೋದ್ರಿಂದ ಈ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಕೊಡಿಸಿದಾಗ ಈ ಆ್ಯಂಟಿಬಾಡೀಸೇ ಕೋವಿಡಿನ ಇಂದ ರಕ್ಷಣೆ ಪಡೆಯೋಕ್ಕೂ ಅವರಿಗೆ ಹೆಲ್ಪ್ ಮಾಡಿರುತ್ತೆ ಸೊ ಆದಷ್ಟು ಎಲ್ಲರೂ ಈ ವ್ಯಾಕ್ಸಿನ್ಸ್ ಮಕ್ಕಳಿಗೆ ಕೊಡಿಸಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ MMR ಮತ್ತು ವ್ಯಾರಿಸೆಲ್ಲ ವ್ಯಾಕ್ಸಿನ್ ಜೊತೆಗೆ ನಾವೊಂದಿಷ್ಟು ಸೇಫ್ಟಿ ಮೆಷರ್ಸ್ನ ತೊಗೊಳ್ಳೇಬೇಕು ಅದರಲ್ಲಿ ಒಂದು ಅವರ ಇಮ್ಯುನಿಟಿ ಜಾಸ್ತಿ ಆಗೋ ಥರ ನೋಡ್ಕೊಳ್ಳೋಕ್ಕೆ ಫುಡ್ಡಲ್ಲೇ ಎಷ್ಟಾಗುತ್ತೆ ಅಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ನಾನು ಈಗಾಗಲೇ ಇನ್ನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾವು ಹೇಗೆ ಕಷಾಯ ತೊಗೊಳ್ಳೋದಿರ್ಬೋದು ಅಥವಾ ಸ್ಟೀಮ್ ಹೇಗೆ ಮಾಡ್ಬೋದು ಆಮೇಲೆ ಮಕ್ಕಳಿನ ಒಂದು ಫುಡ್ ರುಟೀನಲ್ಲೂ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಇವುಗಳನ್ನು ಅರಿಶಿಣ ಇದಿಷ್ಟನ್ನು ಜಾಸ್ತಿ ಮಾಡಿದ್ರೆ ಅವರ ಇಮ್ಯುನಿಟಿ ಕೂಡ ಜಾಸ್ತಿ ಆಗಿರುತ್ತೆ ವಿಟಮಿನ್ ಸಿನ ಕೂಡ ಹೆಚ್ಚೆಚ್ಚು ಕೊಡಬೇಕು ಇದೆಲ್ಲದ್ರ ಜೊತೆಗೆ ಅವರಿಗೆ ಹೈಜೀನ್ ಮೇಂಟೈನ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ದೊಡ್ಡವರೇ ನಾವು ನೋಡಿದಾಗ
ಸೆಕೆಂಡ್ ವೇವಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ಅವ್ರ ಭಯದಿಂದ. ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ, ಎಷ್ಟೊಂದು ಜನ ಕೋವಿಡ್ ಬಂದಿದೆ ಅಂದ ತಕ್ಷಣ ಹೆದರುಕೊಂಡೇ ಅದರಿಂದ ರಿಕವರ್ ಆಗದೆ ಇರೋ ಥರ ಇದ್ದಾರೆ. ಸೊ ಮಕ್ಕಳಿಗೆ ನಾವು ಒಂದು ಏನು ಒಂದು ನಾಲೆಡ್ಜ್ ಅಥವಾ ಎಜುಕೇಷನ್ ಈ ವೈರಸ್ ಬಗ್ಗೆ ತುಂಬಿಟ್ಟು ಅವ್ರಿಗೆ ಹೇಗೆ ವೈರಸ್ ತಡೆಗಟ್ಟೋ ಥರ ಹೈಜಿನಿಕ್ ಆಗಿ ಹೇಗಿರಬೇಕು, ಈ ವಾಷಿಂಗ್ ಹ್ಯಾಂಡ್ಸ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಆ ಥರದ್ದೆಲ್ಲ ನಾವು ಹೇಳ್ಕೊಟ್ರೆ ಮಕ್ಕಳೂ ಕೂಡ ಅವರಷ್ಟಕ್ಕೆ ಅವರೇ ಅವ್ರನ್ನ ಕೇರ್ ತೊಗೊಂಡು ವೈರಸ್ಸಿಂದ ಕಾಪಾಡ್ಕೋಬೋದು. ಜೊತೆಗೆ ಇನ್ ಕೇಸ್ ಅವ್ರಿಗೆ ಏನಾದರೂ ಇನ್ಫೆಕ್ಟ್ ಆಯಿತು ಅಂದರೂ ಕೂಡ ಹೇಗೆ ಅದರಿಂದ ಮೆಂಟಲಿ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾವು ರೆಡಿ ಮಾಡಬೇಕು. ಸೊ ಈ ವ್ಯಾಕ್ಸಿನ್ ನಾನು ನನ್ನ ಮಗಂಗೆ MMR ಮತ್ತು ವ್ಯಾರಿಸೆಲ್ಲಾ ವ್ಯಾಕ್ಸಿನ್ ಎರಡೂ ಕೊಡಿಸ್ದೆ. ಕೊಡಿಸಿದಾಗ ನಾನು ಚೆಕ್ ಮಾಡಿದೆ ಇದ್ರದ್ದು ಬ್ಯಾಕ್ಗ್ರೌಂಡ್ ಏನು, ಇದಕ್ಕೂ COVID-19 ವೈರಸ್ಗೂ ಏನಾದರೂ ರಿಲೇಷನ್ಶಿಪ್ ಇದೆಯಾ ಅಂತ ನೋಡಬೇಕಾದ್ರೆ ಹೌದು, ತುಂಬಾ ರಿಲೇಷನ್ಶಿಪ್ ಇದೆ. ಈ ವ್ಯಾಕ್ಸಿನ್ನು ಕೋವಿಡ್ಗೂ COVID-19 ವೈರಸ್ ಅಗೇನ್ಸ್ಟು ಕೂಡ ವರ್ಕ್ ಮಾಡುತ್ತೆ ಅಂತ ಗೊತ್ತಾದಾಗ ನನಗೂ ಖುಷಿ ಆಯಿತು. ಸೊ ಪೇರೆಂಟ್ಸ್, ನೀವು ಎಲ್ಲರೂ ಮಕ್ಕಳಿಗೆ ಕೊಡಿಸಿ, ನಿಮಗೂ ಈ ರಿಲೀಫ್ ಸಿಗುತ್ತೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ನನಗೆ. ಆಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಕೂಡ ನನಗೆ ತುಂಬ ಪಾಸಿಟಿವ್ ಆಗಿ ಹೇಳಿದ್ರು ಈ MMR ಮತ್ತು ವ್ಯಾರಿಸೆಲ್ಲಾ ವ್ಯಾಕ್ಸಿನ್ ಬಗ್ಗೆ. ಸೊ ನಾನು ಅದಕ್ಕೆ ನನ್ನ ಮಗಂಗೆ ಇವೆರಡೂ ವ್ಯಾಕ್ಸಿನ್ಸ್ನ ಸೆಕೆಂಡ್ ಡೋಸ್ ಕೊಡಿಸಿದ್ದೀನಿ, ಎಲ್ಲರೂ ನೀವು ಚೆಕ್ ಮಾಡ್ಕೊಳ್ಳಿ ಇವೆರಡೂ ವ್ಯಾಕ್ಸಿನ್ಸ್ನ ಮಕ್ಕಳಿಗೆ ಕೊಡಿಸಿದ್ದೀರಾ ಅಂತ. ಇದೆರಡೂ ವ್ಯಾಕ್ಸಿನ್ಸ್ ಕೊಡಿಸಿದ್ರೆ ಆದಷ್ಟು COVID-19 ವೈರಸ್ ಜೊತೆ ಅದನ್ನು ಎದುರಿಸೋಕ್ಕೆ ಮಕ್ಕಳಿಗೆ ಶಕ್ತಿ ಬರುತ್ತೆ, ಇಮ್ಯುನಿಟಿ ಇರುತ್ತೆ. ಸೊ ನಾವು ಮಕ್ಕಳನ್ನ ಈ ಪ್ಯಾಂಡಮಿಕ್ಕಿಂದ ಕಾಪಾಡಬೇಕು ಅಂದರೆ ಬರೀ ಮಕ್ಕಳನ್ನ ಅವ್ರ ಮನೇಲೇ ಇರಬೇಕು, ಎಷ್ಟೊತ್ತಿಗೂ ಮಾಸ್ಕ್ ಹಾಕೊಳ್ಳಿ, ಕೈ ವಾಶ್ ಮಾಡಿ ಅಂತ ಈ ಥರನೇ ಮಕ್ಕಳಿಗೂ ಹೇಳ್ತಾ ಇದ್ರೆ ಅವ್ರಿಗೂ ಕಿರಿಕಿರಿ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂದರೆ ಮಕ್ಕಳಲ್ಲಿ ಕೂಡ ಒಂದು ಏನು ಎಜುಕೇಷನ್ ಕ್ರಿಯೇಟ್ ಮಾಡಬೇಕು. ಈ ಕೋವಿಡ್ ವೈರಸ್ ಹೇಗಿರುತ್ತೆ, ಇದು ಹೇಗೆ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗದೇ ಇರೋ ಥರ ಮಕ್ಕಳು ಹೇಗೆ ನೋಡ್ಕೋಬೇಕು. ಯಾಕಂದರೆ ಮಕ್ಕಳದು ಏನಿದ್ರೂ ಚಿಕ್ಕ ಅಂದರೆ ಚೈಲ್ಡ್ಹುಡ್ ಅಥವಾ ಬಾಲ್ಯ ಏನಿದ್ರೂ ಅವ್ರದ್ದು ಎಂಜಾಯ್ ಮಾಡೋ ಪೀರಿಯಡು, ಅದನ್ನು ಆಲ್ರೆಡಿ ಅವ್ರು ಒನ್ ಆ್ಯಂಡ್ ಹಾಫ್ ಇಯರ್ ಕಳ್ಕೊಂಬಿಟ್ಟಿದ್ದಾರೆ. ಈಗ ನನ್ನ ಮಗಂಗೆನೆ ಒಂದು ಡ್ರಾ ಮಾಡು ಅಂದರೆ ಅವ್ನು ಡ್ರಾ ಮಾಡ್ತಿರೋದು 3 ಥಿಂಗ್ಸು, ಒಂದು ಕರೋನಾ ವೈರಸ್ ಡ್ರಾ ಮಾಡ್ತಾನೆ, ಅದರ್ವೈಸ್ ಮಾಸ್ಕ್ ಅಂತ ಡ್ರಾ ಮಾಡ್ತಾನೆ, ಸ್ಯಾನಿಟೈಸರ್. ಮಕ್ಕಳಿಗೆ ಇವೇ ವರ್ಡ್ಸ್ ಕಾಮನ್ ಆಗೋಗ್ಬಿಟ್ಟಿದೆ. TV ನ್ಯೂಸ್ ಅಥವಾ ಯಾರಾದರೂ ತೀರೋಗಿದ್ದಾರೆ ಅಂತ ನೋಡಿದ್ರೆ ಏನಾಯ್ತು ಅವರಿಗೆ, ಆಕ್ಸಿಜನ್ ಸಿಗಲಿಲ್ವಾ ಅಥವಾ ಹಾರ್ಟ್ ಅಟ್ಯಾಕ್ ಆಯಿತಾ ಅವರಿಗೆ, ಬರೀ ಸಾವುಗಳ ಬಗ್ಗೆ ಅಥವಾ ವೈರಸ್ಗಳ ಬಗ್ಗೆ ಈ ಥರ ನೆಗೆಟಿವಿಟಿನೇ ಮಕ್ಕಳಲ್ಲೂ ಕೂಡ ತುಂಬ ತುಂಬ್ಕೋತಾ ಇದೆ. ಸೊ ನಾವು ಪೇರೆಂಟ್ಸಲ್ಲಿ ನಮ್ಮ ಒಂದು ಬೇಸಿಕ್ ಕರ್ತವ್ಯ ಏನಂದರೆ ಅವರ ಚೈಲ್ಡ್ಹುಡ್ ಕೂಡ ಇದರಲ್ಲಿ ಹಾಳಾಗದೇ ಇರೋ ಥರ ನಾವು ನೋಡ್ಕೋಬೇಕು, ಅವ್ರನ್ನ ಆದಷ್ಟು ಎಂಗೇಜ್ ಮಾಡಿಟ್ಟಿರಬೇಕು. ಆಮೇಲೆ ನಾನಿವಾಗ ಒಂದು ಸಿಂಪಲ್ ಪ್ರಾಣಾಯಾಮ, ಈ ಅವರ ಇಮ್ಯುನಿಟಿಗೆ ಆಲ್ರೆಡಿ ನಾನು ಫುಡ್ಡಲ್ಲಿ ಹೇಗೆ ಇನ್ಕ್ರೀಸ್ ಮಾಡಬೇಕಂತ ಹೇಳಿದ್ದೀನಿ, ಮತ್ತು ಅವರ ಓವರಾಲ್ ಡೆವಲಪ್ಮೆಂಟ್ ಅಥವಾ ಮೆಂಟಲ್ ಡೆವಲಪ್ಮೆಂಟ್, ಇದು ಕೊನೆಗೆ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕೆಲವೊಂದು ಸಿಂಪಲ್ ಪ್ರಾಣಾಯಾಮಗಳನ್ನು ಹೇಗೆ ಮಾಡಬೇಕು, ಬ್ರೀದಿಂಗ್ ಎಕ್ಸಸೈಸ್ ಹೇಗೆ ಮಾಡಿಸ್ಬೇಕು ಮಕ್ಕಳನ್ನ, ಅಂದರೆ ಬರೀ ನೀವು ಮಕ್ಕಳಿಗೆ ಮಾಡಿ ಅಂತ ಹೇಳೋಕ್ಕಿಂತ ಮಕ್ಕಳ ಜೊತೆ ನಾವು ಮಾಡಿದ್ರೆ ಅವರು ಮಾಡ್ದಂಗಿರುತ್ತೆ, ಅವ್ರಿಗೆ ಹೆಲ್ತ್ ಮೇಲೂ ಒಂದು ಬೆನಿಫಿಟ್ ಸಿಗುತ್ತೆ, ಜೊತೆಗೆ ಅವರು ಸ್ವಲ್ಪ ಎಂಗೇಜ್ ಆಗಿರ್ತಾರೆ, ಅವರು ಖುಷಿ ಖುಷಿಯಾಗಿ ತಮ್ಮ ದಿನಗಳನ್ನು ಕಳೆಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥರ್ಡ್ ವೇವ್ ಬರ್ತಾ ಇದೆ, ಇದೆಲ್ಲರಿಗೂ ಗೊತ್ತು. ನಾವು ಮೆಂಟಲಿನೂ ಪ್ರಿಪೇರ್ ಆಗಿರಬೇಕು, ಮಕ್ಕಳನ್ನೂ ಪ್ರಿಪೇರ್ ಮಾಡಬೇಕು. ನಾವು ಗೌರ್ಮೆಂಟ್ ಎಷ್ಟು ಕೇರ್ ತಗೊಂಡಿದೆಯೋ ಅಥವಾ ಎಷ್ಟು ಪ್ರಿಕಾಷನ್ಸ್ ತಗೊಂಡು ಇದಕ್ಕೆ ಪ್ರಿಪೇರ್ ಆಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ನಾವೆಷ್ಟು ಪ್ರಿಪೇರ್ ಆಗಬೇಕು ಅಷ್ಟು ನಾವು ಮಾಡಲೇಬೇಕು. ಸೊ ಜೊತೆಗೆ ಪೇರೆಂಟ್ಸಿಗೆಲ್ಲ ಇನ್ನೊಂದು ತಲೆಬಿಸಿ ಇದೆ, ಮಕ್ಕಳಿಗೆ ಸ್ಕೂಲ್ ಇಲ್ಲ, ಅವ್ರ ಎಜುಕೇಷನ್ ಹಾಳಾಗೋಯ್ತು ಅಂತ. ಅವರ ಹೆಲ್ತ್ ಫಸ್ಟ್ ಅವ್ರು ತೊಗೊಂಡು ಚೆನ್ನಾಗಿತ್ತು ಅಂದರೆ ಅವರ ಎಜುಕೇಷನ್ನ ಮಕ್ಕಳು ಬೇಗ ಕೋಪಪ್ ಮಾಡ್ತಾರೆ. ನಾವು ಏನು ಮಾಡ್ಬೋದು ಅಂದರೆ ಎಷ್ಟೊಂದು ಸ್ಕೂಲಲ್ಲೆಲ್ಲ ಆನ್ಲೈನ್ ಎಜುಕೇಷನ್ಸ್ ಆಲ್ರೆಡಿ ಆಗ್ತಾ ಇದೆ, ಅದರ್ವೈಸ್ ಅವ್ರು ಹೋದ ಕ್ಲಾಸ್ ತನಕ ಏನು ಕಲ್ತಿದ್ದಾರೆ ಅದಷ್ಟನ್ನ ಸ್ವಲ್ಪ ರಿವ್ಯೂ ಮಾಡಿಕೊಂಡು ಅವ್ರು ಅದನ್ನು ಮರಿದೇ ಇರೋ ಥರ ಒಂದು ನೋಡ್ಕೊಂಡ್ರೆ ಸಾಕು. ಸೊ ನಾ ಎಲ್ಲ ಪೇರೆಂಟ್ಸ್ಗೂ ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ, ಥರ್ಡ್ ವೇವ್ ಬರ್ತಾ ಇದೆ ಅಂತ. ಪಾಪ ಅವರಿಗೇನು ಅರ್ಥ ಆಗ್ತಾ ಇರಲ್ಲ, ಅದು ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅವ್ರು ಹೇಗಿರಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಕೂಲಾಗಿ ಈ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾರೆ. ಸವ್ಯ, ಬ್ರೀದಿಂಗ್ ಎಕ್ಸಸೈಸ್ ಹೇಗೆ ಮಾಡಬೇಕು? ಹೇಗಂದರೆ ಉಸಿರು ತಗೊಳ್ಬೇಕು, ಆಮೇಲೆ ಏನು ಮಾಡಬೇಕಂದ್ರೆ ಹೋಲ್ಡ್ ಮಾಡಬೇಕು, ಆಮೇಲೆ ಸ್ಲೋವಾಗಿ ಬಿಡಬೇಕು ಹಿಂಗೆ. ಸೊ ಕೇಳಿದ್ರಲ್ಲ, ಇದನ್ನು 3, 6, 9 ಕೌಂಟ್ ಮಾಡಿಕೊಂಡು ಮಾಡ್ಕೋಬೋದು. ಇನ್ಹೇಲ್ ಮಾಡೋವಾಗ 1, 2, 3 ಕೌಂಟ್ ಮಾಡ್ಕೋಬೇಕು, ಆಮೇಲೆ 6 ಹೇಳೋ ತನಕ ಹೋಲ್ಡ್ ಮಾಡಿರಬೇಕು, ಆಮೇಲೆ ಸ್ಲೋವಾಗಿ ರಿಲೀಸ್ ಮಾಡಬೇಕು. ನೀವು ಸ್ಲೋವಾಗಿ 1 to 9 ಹೇಳೋ ಅಷ್ಟರಲ್ಲಿ ಉಸಿರನ್ನು ಸ್ಲೋವಾಗಿ ರಿಲೀಸ್ ಮಾಡಬೇಕು. ಈ ಥರ ಅಟ್ಲೀಸ್ಟ್ ಒಂದು 7 to 8 ಟೈಮ್ಸ್ ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಕಪಾಲಭಾತಿ ಮಾಡ್ತೀನಿ.
ಇದರಲ್ಲಿ ಒಂದು ಹೊಳ್ಳೆಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಇನ್ನೊಂದು ಹೊಳ್ಳೆಯಿಂದ ಫಾಸ್ಟಾಗಿ ಉಸಿರು ಬಿಡಬೇಕು. ಅದು ನಾಭಿಯಿಂದ ಹೊರಗಡೆ ಬರಬೇಕು ಉಸಿರು. ಈಗ ಟೈಗರ್ ಬ್ರೀದಿಂಗ್ ಮಾಡಿ ತೋರ್ತೀನಿ. ಇದು ವ್ಯಾಘ್ರ ಉಸಿರಾಟ. ಇದಾದಮೇಲೆ ಇದೇನು ಎಲ್ಲರೂ ಕಾಮನ್ನಾಗಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಮಲ್ಕೊಂಡು ದೀರ್ಘ ಉಸಿರಾಡಬೇಕು, ದೀರ್ಘ ಉಸಿರು ತಗೊಂಡು ಉಸಿರು ಬಿಡಬೇಕು. ಆಮೇಲೆ ಉಸಿರು ತಗೊಂಡು ಈ ಕಪಲ ಬತ್ತಿಲಿ ತೋರಿಸ್ದಂಗೆ ಫಾಸ್ಟಾಗಿನೂ ಕೂಡ ಉಸಿರು ಬಿಡ್ತಾ ಹೋದಂಗೂ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಎಲ್ಲರೂ ಮಕ್ಕಳ ಜೊತೆ ನೀವೂ ಟ್ರೈ ಮಾಡಿ, ಅವರು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಲ್ದಿಯಾಗಿ ಕೂಡ ಇರ್ತಾರೆ, ಬರೋ ವೇವನ್ನು ತಡಿಬೋದು.